ನಮಸ್ಕಾರ ಸ್ನೇಹಿತರೆ ಮದುವೆಯಾಗಿ ಎರಡೇ ವರ್ಷಕ್ಕೆ ಚಿರಂಜೀವಿ ಸರ್ಜಾ ತನ್ನವರನ್ನೆಲ್ಲ ಅಗಲಿ ಮರಳಿ ಬಾರದ ಲೋಕಕ್ಕೆ ತೆರಳಿದ್ದಾರೆ ಇದೀಗ 8 ತಿಂಗಳು ತುಂಬು ಗರ್ಭಿಣಿಯಾಗಿರುವ ಮೇಘನಾ ಇನ್ನು 1 ತಿಂಗಳಲ್ಲಿ ಪುಟ್ಟ ಕಂದಮ್ಮನಿಗೆ ಜನ್ಮ ನೀಡಲಿದ್ದಾರೆ ಮೇಘನಾ ಗರ್ಭಿಣಿ ಎಂದು ಸುದ್ದಿ ತಿಳಿದಾಗ ಚಿರು ಖುಷಿಗೆ ಪಾರವೇ ಇರಲಿಲ್ಲವಂತೆ ಪತ್ನಿ ಗರ್ಭಿಣಿ ಎಂದು ಗೊತ್ತಾಗುತ್ತಿದ್ದಂತೆ ಅಪ್ಪನಾಗುವ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದರಂತೆ ಚಿರು ಚಿರು ಹುಟ್ಟುವ ಮಗುವಿಗೆ ಮೊದಲೇ ಹೆಸರನ್ನ ಸೂಚಿಸಿದರಂತೆ ಹಾಗಾದರೆ ಚಿರು ಸೂಚಿಸಿದ ಆ ಹೆಸರುಗಳೇನು ಮೇಘನಾ ಅದೇ ಹೆಸರುಗಳನ್ನು ಮಗುವಿಗೆ ಇಡುತ್ತಾರಾ ಅದೆಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನಿಮಗೆ ಚಿರು ಹಾಗೂ ಮೇಘನಾ ಇಷ್ಟವೆನ್ನುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ತೇಜ್ ಕನ್ನಡ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಚಿರು ತನ್ನ ಮಗು ವಿಚಾರದಲ್ಲಿ ತುಂಬಾನೇ ಕನಸು ಕಟ್ಟಿಕೊಂಡಿದ್ದರು ಹೆಣ್ಣು ಮಗು ಆಗಬೇಕೆನ್ನುವುದು ಬಹು ದೊಡ್ಡ ಕನಸು ಕಟ್ಟಿಕೊಂಡಿದ್ದರು ಆದರೆ ಇರಲಿ ಅಂತ ಗಂಡು ಹೆಣ್ಣು ಎರಡೂ ಮಕ್ಕಳಿಗೆ ಹೆಸರನ್ನ ಸೂಚಿಸಿದರಂತೆ ತನಗೆ ಹೆಣ್ಣು ಮಗುವಾದರೆ ಲಕ್ಷ್ಮಿ ಅಂತ ಗಂಡು ಮಗುವಾದರೆ ಸೋದರ ಮಾವನ ಹೆಸರು ಇಡಬೇಕೆನ್ನುವ ಆಸೆಯನ್ನ ಹೊಂದಿದ್ದರಂತೆ ಚಿರು ಪತ್ನಿ ಗರ್ಭಿಣಿ ಎನ್ನುವ ವಿಚಾರ ಕುಟುಂಬಕ್ಕಷ್ಟೇ ಗೊತ್ತಿತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅಭಿಮಾನಿಗಳ ಮುಂದೆ ಈ ವಿಚಾರ ಹಂಚಿಕೊಳ್ಳುವ ನಿರೀಕ್ಷೆಯಲ್ಲಿದ್ದರು ಆದರೆ ಇವರ ಕುಟುಂಬಕ್ಕೆ ಚಿರು ನಿಧನದಿಂದ ಬರಸಿಡಿಲು ಬಡಿದಂತಾಯಿತು ತಾವು ತಂದೆ ತಾಯಿಯಾಗುತ್ತಿರುವ ವಿಷಯವನ್ನ ಸದ್ಯದಲ್ಲಿ ಎಲ್ಲರ ಎದುರು ಹೇಳಲು ಮೇಘನಾ ಮತ್ತು ಚಿರಂಜೀವಿ ನಿರ್ಧರಿಸಿದರಂತೆ ಆದರೆ ಅದಕ್ಕೂ ಮೊದಲೇ ವಿಧಿ ಬೇರೆನೆ ಆಟವಾಡಿತ್ತು ಆದರೆ ಚಿರು ಇಲ್ಲದ ಈ ಸಮಯದಲ್ಲಿ ಮೇಘನಾ ಮಗುವಿಗೆ ಯಾವ ಹೆಸರು ಇಡುತ್ತಾರೆಂಬುದು ಕಾದು ನೋಡಬೇಕು ನಿಮ್ಮ ಪ್ರಕಾರ ಮಗುವಿಗೆ ಯಾವ ಹೆಸರು ಇಡಬೇಕೆನ್ನುವುದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್